ಬಿಜೆಪಿ ಅವರು ಯಾರು ಮನೆಯಲ್ಲಿ ಒಂದು ಆಕಳು ಕೂಡ ಕಟ್ಟಿಲ್ಲ ಗೋಪೂಜೆ ಮಾಡುವಾಗ ಪ್ಲಾಸ್ಟಿಕ್ ಆಕಳನ್ನ ಪೂಜಿಸುತ್ತಾರೆ ಬಿಜೆಪಿ ಅವರು ಯಾವಾಗಲೂ ಕೂಡ ಗೋವಿನ ಬಗ್ಗೆ ಮಾತನಾಡುತ್ತಾರೆ ಆದರೆ ಗೋಪೂಜೆ ಮಾಡುವಾಗ ಪ್ಲಾಸ್ಟಿಕ್ ಆಕಳನ್ನ ಬಳಸುತ್ತಾರೆ ಪೂಜಿಸುತ್ತಾರೆ ಬಿಜೆಪಿ ಅವರಿಗೆ ಮನೆಯಲ್ಲಿ ನಾಲ್ಕು ಆಕಳು ಕಟ್ಟೋಕೆ ಹೇಳಿ ಬಿಜೆಪಿ ನಾಯಕರಿಗೆ ವಿನಯ್ ಕುಲಕರ್ಣಿ ಸವಾಲ್ ಹಾಕಿರೋದು ಇಡೀ ರಾಜ್ಯದಲ್ಲಿ ನಾನು ಅತಿ ಹೆಚ್ಚು ದನ ಸಾಕ್ತವನು ನನ್ನ ಬಳಿ 1600 ಆಕಳಿದೆ ಅರ್ಧ ಹೋರಿವೆ ಆಕಳು ಗರ್ಭಧಾರಣೆ ಮಾಡದೇ ಇದ್ರೆ ಇಟ್ಕೊಂಡು ಏನು ಮಾಡ್ಲಿ ಯಂತ್ರೋಪಕರಣದಿಂದಾಗಿ ಯಾರು ಎತ್ತುಗಳನ್ನು ಬಳಸೋದಿಲ್ಲ ಬಳಸ್ತಾ ಇಲ್ಲ ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ಆಗಲಿ ಅದರ ಬಗ್ಗೆ ಚರ್ಚೆ ಆಗಲಿ ಇದು ಬೆಳಗಾವಿಯಲ್ಲಿ ಕೈ ಶಾಸಕ ವಿನಯ್ ಕುಲಕರ್ಣಿ ಅವರ ಹೇಳಿಕೆ ಗೋಹತ್ಯೆ ನಿಷೇಧ ಕಾಯ್ದೆ ಐತಲ್ಲ ಯಾಕಂದ್ರೆ ಪಾಪ ಬಿಜೆಪಿ ಅವ್ರಿಗೆ ಹೋದ ಬಾರಿ ಕೂಡ ಹೇಳ್ತೀನಿ ಅವ್ರು ಯಾರು ಒಂದು ಆಕಳನ್ನು ಕಟ್ಟಿಲ್ಲ ಮನೆಯಾಗವರು ಮಾತಾಡ್ತಾರಷ್ಟೆ ಒಂದು ಆಕಳನ್ನು ಅವ್ರೇನು ಕಟ್ಟಿಲ್ಲ ನೋಡ್ರಿ ಗೋಹತ್ಯದ ಇದನ್ನ ಗೋ ಪೂಜೆಗೆ ಮಾಡ್ತಿರ್ತಾರ ಪ್ಲಾಸ್ಟಿಕ್ ಆಕಳ ಪೂಜೆ ಮಾಡ್ತಾರೆ ಒಮ್ಮೆ ಜೀವನದಾಗ ಅವ್ರು ಒಳ್ಳೆಯ ಹೊಸ ಮನೆಯಾಗ ಒಂದು ಆಕಳ ಕಟ್ಟಿ ಪೂಜೆ ಮಾಡ್ಯಾರ ಇಷ್ಟು ಮಾತಾಡೋರಲ್ಲ ನಾಲ್ಕು ಆಕಳ ಕಟ್ಟಂತೇಳ್ರಿ ಮೊದಲು ಇವತ್ತು ನಾವೆಲ್ಲ ಡೈರಿ ಫಾರ್ಮರ್ಸ್ ನಂದು ಎಕ್ಸಾಂಪಲ್ ಯಾರನ್ನ ಕೊಡೋಕ್ಕೋಂಗಿಲ್ಲ ನಾನು ನಾ ಎ ಬಿಗ್ಗೆಸ್ಟ್ ಡೈರಿ ಫಾರ್ಮರ್ ಇನ್ ಕರ್ನಾಟಕ ಇಡೀ ರಾಜ್ಯದಾಗ ಅತಿ ಹೆಚ್ಚಿನ ದನ ಸಾಕಿದಂಥವ್ ನಾ ಇವತ್ತು ನನ್ನಂಥ ಡೈರಿ ಫಾರ್ಮ್ಗಳು ಉದಾಹರಣೆ ಈಗ ಈ ಕಡೆ ಎಲ್ಲ ಉತ್ತರ ಪ್ರದೇಶ ಆಮೇಲೆ ಹರಿಯಾಣ ಪಂಜಾಬು ಗೋಹತ್ಯೆ ನಿಷೇಧ ಮಾಡಿದರು ಇಡೀ ಊರು ತುಂಬ ಹಳ್ಳಿಯಲ್ಲಿ ಎಲ್ಲ ಎಲ್ಲ ತಮಗೆ ಹೋರಿ ಹುಡ್ತಾವೆ ಈ ಎಕ್ಸಾಂಪಲ್ ನನ್ನಂಥ ಫಾರ್ಮ್ನಾಗ ಇನ್ನು 1600 ಆಕಳವು 1600 ಆಕಳವು ಎವರೇಜ್ 50-50 ಹಿಡಿದ್ರು ಅರ್ಧ ಗಂಡು ಹುಡ್ತಾವೆ ಅರ್ಧ ಹೆಣ್ಣು ಹುಡ್ತಾವೆ ಅರ್ಧ ಹೋರಿ ಹುಡ್ತಾವೆ ಅರ್ಧ ಹೆಣ್ಗಾರ ಹುಡ್ತಾವೆ ಹೋರಿ ನಾವು ಏನು ಮಾಡೋಕ್ಕೆ ಸಾಧ್ಯ ಐತಿ ಅದು ಹೆಚ್ ಎಫ್ ಹೋರಿ ನಾವು ಏನು ಮಾಡೋಕ್ಕೆ ಸಾಧ್ಯ ಐತಿ ನೀವು ಫ್ರೀ ಕೊಡ್ತೇವೆ ಅಂದ್ರೆ ನೀವು ಯಾರು ತೊಗೊಂಡೋಗಲ್ಲ ದೊಡ್ಡದ ಅಂದ್ರೆ ಯಾರು ರೈತರು ಇವತ್ತು ಅಗ್ರಿಕಲ್ಚರ್ನಾಗ ಎತ್ತ ಬಳಕೆ ಮಾಡೋಕ್ಕತ್ತಿಲ್ಲ ಎಲ್ಲ ಕಡೆ ಎತ್ತು ಬಳಕೆ ಬಂದಾಗ ಆಮೇಲೆ ಎತ್ತಿಗೆ ವಯಸ್ಸಾದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಐತಿ ಆಮೇಲೆ ನಮ್ಮ ಆಕಳುಗಳು ಬರಡು ಬೀಳ್ತಾವೆ ಬರಡು ಬಿದ್ದಂಥ ಟೈಮ್ನಾಗ ನಾವು ಏನು ಮಾಡೋಕ್ಕಾಗತ್ತೆ ಇದ್ದಿದ್ದ ಆಕಳನ್ನೇ ಕಟ್ಕೊಂಡು ನಾವು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗೈತಿ ಈಗೆಲ್ಲ ಅಗ್ರಿಕಲ್ಚರ್ನಾಗೆ ನಮ್ಮ ಜೋಳ ಇರಲಿ ಕಡ್ಲಿ ಇರಲಿ ಗೋಧಿ ಇರಲಿ ಭತ್ತ ಇರಲಿ ಇವು ಮೊದಲೇ ನಮಗೆಲ್ಲ ಸಿಗ್ತಿದ್ವು ಅಂದರೆ ಮೇವು ಸಿಗ್ತಿತ್ತು ಈಗೆಲ್ಲ ಕಟಿಂಗ್ ಮಷಿನ್ ಕಟಾವು ಮಷಿನ್ ಬಂದವು ಅಷ್ಟು ಕಟಾವು ಮಷಿನಿಂದ ಕಟ್ ಮಾಡಿದ್ರೆ ಹೊಲದಲ್ಲೇ ಗಾಳಿ ತೂರಿ ಬಿಡುತ್ತೆ ಎಲ್ಲ ಹೊಟ್ಟೆ ನಮ್ಮ ಫೌಡ್ರು ಸಿಗಂಗಿಲ್ಲ ಮೇವು ಸಿಗಂಗಿಲ್ಲ ಇಂಥ ವ್ಯವಸ್ಥೆ ಬರೀ ಮಾತಾಡಿ ಜನರ ತಲೆಗೆ ದಾರಿ ತಪ್ಪಿಸೋದು ಬೇರೆ ಪ್ರಾಕ್ಟಿಕಲೇ ಅವರು ಮೇವು ಕೊಡಿಸ್ಬಿಟ್ರೆ ಸರ್ಕಾರದಿಂದ ಇನ್ನೂ 1000 ಆಕಳ ಕಟ್ತೇವೆ ಪ್ರಾಕ್ಟಿಕಲ್ ಸರ್ಕಾರದಿಂದ